ನಮಸ್ಕಾರ ರೀ. ಇವತ್ತು ಪುಂಡಿ ಪಲ್ಯ ಮಾಡಿ ತೋರ್ಸಾತ್ತೇನೆ ರೀ. ಪುಂಡಿ ಪಲ್ಯ ಇದ್ರೆ ಜೋಳದ ರೊಟ್ಟಿ ರುಚಿನ ಹತ್ತಂಗಿಲ್ಲ ರೀ. ಮೊದಲೆಲ್ಲ ನಾವು ಮಡ್ಕ್ಯಾಗ ಮಾಡ್ತಿದ್ದೀವಿ ರೀ. ಇವತ್ತು ಕುಕ್ಕರ್ನಾಗ ಹೆಂಗೆ ಮಾಡೋದ ತೋರಿಸ್ಕೊಡತ್ತೇನು ಬರ್ರಿ. ಮೊದಲಿಗೆ ನೋಡ್ರಿ, ನಮ್ಮ ಅತ್ತಿ ಎರಡು ಕಟ್ಟು ಅಥವಾ ಎರಡು ಶಿವುಡಷ್ಟು ಪುಂಡಿ ಪಲ್ಯನ ಚೆಂದಾಗೆ ಸೋಸ್ಕೊಂಡು ಚೆಂದಾಗೆ ತೊಳೆದಿಟ್ಕೊಂಡಿದ್ರು. ಈಗ ಅದನ್ನು ಕುದಿಯೋ ನೀರಿಗೆ ಸೇರಿಸ್ಕೊಳತ್ತಾರ ರೀ. ಈಗ ಪುಂಡಿ ಪಲ್ಯ ನಿಮ್ಗೆ ಭಾಳ ಅನ್ಸಾತಿರ್ಬೋದು ಈ ಸೊಪ್ಪು, ಆದ್ರೆ ಕುದ್ದ ಮೇಲೆ ಒಂದು ಇಟ ಆಗಿಬಿಡ್ತೈತೆ ರೀ ಪಲ್ಯ. ಸೊ ಈಗ ಅದಾದಮೇಲೆ ನೋಡಿರಿ, ಒಂದು ಸಣ್ಣ ಕಪ್ಪಷ್ಟು ಶೇಂಗಾ ಸೇರಿಸ್ಕೊಳತ್ತತಿ. ಶೇಂಗಾ ಹಾಕಿದ್ರೇನ ಟೇಸ್ಟ್ ಅಂತ ಹೇಳ್ಬೋದು ರೀ. ಬರೀ ಸೊಪ್ಪು ಹಾಕಿ ಮಾಡೋದಕ್ಕಿಂತ ಈ ಶೇಂಗಾ ಹಾಕಿ ಮಾಡ್ತೀವಲ್ಲ ರೀ, ಬಾಯಾಗಿ ತಿನ್ನೋ ಮುಂದೆ ಸಿಗ್ತಾವಲ್ಲ, ಅಗದಿ ಟೇಸ್ಟ್ ಹತ್ತೈತೆ ಪುಂಡಿ ಪಲ್ಯ. ಅದಾದಮೇಲೆ 4 ಹಸಿಮೆಣ್ಸಿನ್ಕಾಯಿ ತೊಗೊಂಡತ್ರಿ. ನಿಮ್ಗೆ ಪುಂಡಿ ಪಲ್ಯ ಖಾರ ಖಾರವಾಗಿರ್ಬೇಕಪ್ಪ ಅಂದ್ರೆ ಇನ್ನೊಂದು 4 ಹಸಿಮೆಣ್ಸಿನ್ಕಾಯಿನೂ ನೀವು ಸೇರಿಸ್ಕೋಬೋದು ರೀ. ಈಗ ನೋಡಿರಿ, 4 ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊಳತ್ತಾರೆ. ಈಗ ಸ್ವಲ್ಪ ಲೈಟಾಗೆ ಮಿಕ್ಸ್ ಮಾಡ್ಕೋಬೇಕು ಶೇಂಗಾ, ಸ್ವಲ್ಪ ಮಿಕ್ಸ್ ಆಗಬೇಕ್ರಿ ಪುಂಡಿ ಪಲ್ಯ ಜೊತೆ. ಮ್ಯಾಲ ಉಳಿದ್ಬಿಟ್ರೆ ಚೆಂದಾಗೆ ಕುದಿಯಂಗಿಲ್ಲ, ಹಾಗಾಗಿ ಹಸಿಮೆಣ್ಸಿನ್ಕಾಯಿ ಮತ್ತು ಶೇಂಗಾನ ಚೆಂದಾಗೆ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಂಡಾರು. ಅದಾದಮೇಲೆ ನೋಡಿರಿ, ಎಷ್ಟು ಕಲರ್ ಚೇಂಜ್ ಆಗಿಬಿಟ್ಟತಿ ಪುಂಡಿ ಸೊಪ್ಪು ಅಂಥೇಳಿ, ಬಿಸಿನೀರಿಗೆ ಹಾಕ್ತಿದ್ದಂಗನ ಕಲರ್ ಚೇಂಜ್ ಆಗಿಬಿಟ್ಟತಿ. ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ 3 ಸೀಟಿ ಕೂಗಿಸ್ಕೋಬೇಕು ರೀ, 3 ಸೀಟಿ ಹೊಡೆಸ್ಕೋಬೇಕಾಗ್ತತಿ. ಪುಂಡಿ ಸೊಪ್ಪು ಚೆಂದಾಗೆ ಕುದ್ರನ ಟೇಸ್ಟ್ ರೀ ಪುಂಡಿ ಪಲ್ಯ. ಈಗ ನೋಡಿರಿ, ಕುಕ್ಕರ್ ಒಳಗೆ ಪುಂಡಿ ಪಲ್ಯ ಕುದಿಯೋ ಅಷ್ಟೊತ್ತಿಗೆ ಹಸಿ ಖಾರ ಮಾಡಿ ಇಟ್ಕೊಳತ್ತಾರು. ಹಸಿ ಖಾರ ಮಾಡೋಕೆ ಒಂದು 4 ಹಸಿಮೆಣ್ಸಿನ್ಕಾಯಿ ತೊಗೊಂಡಾರ್ರಿ. ನಿಮ್ಗೆ ಖಾರ ಖಾರವಾಗಿ ಬೇಕಪ್ಪ ಅಂದ್ರೆ ನೀವು ಹಸಿ ಖಾರ ಮಾಡುವಾಗ್ಲೂ ಒಂದು 4 ಹಸಿಮೆಣ್ಸಿನ್ಕಾಯಿ ಎಕ್ಸ್ಟ್ರಾ ಸೇರಿಸ್ಕೊಂಡ್ರೆ ಪುಂಡಿ ಪಲ್ಯ ಖಾರ ಖಾರವಾಗಿ ಚಲೋ ಆಗ್ತೈತೆ ರೀ ಟೇಸ್ಟು. ಅದ್ರ ಜೊತೆ ಈ ಪುಂಡಿ ಪಲ್ಯ ಅಗದಿ ಚಲೋ ರೀ ನಮ್ಮ ಆರೋಗ್ಯಕ್ಕೆ. ಇದ್ರೊಳಗೆ ಐರನ್ ಕಂಟೆಂಟ್ ಭಾಳ ಅಂದ್ರೆ ಭಾಳ ಇರ್ತತಿ. ಸೊ ಹಳೆ ಕಾಲದ ಅಡುಗೆ ಒಳಗೆ ನೋಡಿರಿ, ಆರೋಗ್ಯನೂ ಇರ್ತತಿ ಜೊತೆಗೆ ರುಚಿನೂ ಇರ್ತತಿ. ಈಗ ಮೆಣಸಿನ್ಕಾಯಿನ ಅರ್ಧಂಬರ್ಧ ಕುಟ್ಕೊಂಡ ಮೇಲೆ ಅರ್ಧ ಚಮಚದಷ್ಟು ಜೀರಿಗೆ ಸೇರಿಸ್ಕೊಳತ್ತತಿ ರೀ. ಹಂಗೆ ಸ್ವಲ್ಪ ಕಲ್ಲುಪ್ಪು ಸೇರಿಸ್ಕೊಳತ್ತತಿ. ಖಾರ ಚೆಂದಾಗೆ ಸಣ್ಣ ಆಗಬೇಕಪ್ಪ ಅಂದ್ರೆ ಕಲ್ಲುಪ್ಪನ್ನು ಸೇರಿಸ್ಕೋಬೇಕಾಗ್ತತಿ ರೀ. ಹಸಿ ಖಾರ ಪೂರ್ತಿ ಪೇಸ್ಟ್ ಆಗಬಾರ್ದ್ರಿ ನುಣ್ಣಗೆ, ಅರ್ಧಂಬರ್ಧ ಕುಟ್ಕೋಬೇಕು. ಈಗ ನೋಡಿರಿ, ಈ ರೀತಿ ಅರ್ಧಂಬರ್ಧ ಕುಟ್ಕೋಬೇಕು ಕಲ್ಲಾಗ. ನಿಮ್ಮ ಹತ್ರ ಕಲ್ಲು ಇಲ್ಲಪ್ಪ ಅಂದ್ರೆ ಮಿಕ್ಸಿ ಜಾರ್ ಒಳಗೆ ತರಿ ತರಿಯಾಗಿ ಹಸಿ ಖಾರನ ಮಾಡ್ಕೋಬೋದು. ಏನೇ ಆಗಲಿ ಕಲ್ಲಾಗ ಕುಟ್ಟಿ ಮಾಡಿರೋ ಅಡುಗೆನ ರುಚಿ ಅಂತ ಹೇಳ್ಬೋದು ರೀ. ಈಗ ಒಂದು ಗಡ್ಡಿ ಬೆಳ್ಳುಳ್ಳಿ ಹೆಸಳನ್ನು ಸೇರಿಸ್ಕೊಳತ್ತಾರ ರೀ ನಮ್ಮ ಅತ್ತಿ. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಇದ್ರನ ಪುಂಡಿ ಪಲ್ಯ ಘಮ ಘಮ ಅಂತತ್ ರೀ. ಸೊ ಹಾಗಾಗಿ ಸ್ವಲ್ಪ ಜಾಸ್ತಿನ ಸೇರಿಸ್ಕೊಂಡತ್ತಿ. ಈಗ ಅರ್ಧಂಬರ್ಧ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಚೆಂದಾಗೆ ಕುಟ್ಕೊಂಡ್ರೆ ಹಸಿ ಖಾರ ರೆಡಿ ಆದಂಗೆ ನೋಡಿರಿ. ನೋಡಿರಿ, ಈ ರೀತಿ ಅರ್ಕೋಬೇಕು ಕಲ್ಲಾಗ. ಈಗ ಫೈನಲ್ಲಾಗಿ ಹಸಿ ಖಾರ ರೆಡಿ ಆಯ್ತು ನೋಡಿರಿ, ಯಾವ ರೀತಿ ಕುಟ್ಕೊಂಡಾರ ಅಂತ ಹೇಳಿ ತೋರಿಸತ್ತೇನೆ. ಈ ರೀತಿ ಅರ್ಧಂಬರ್ಧ ಹಸಿ ಖಾರನ ಕುಟ್ಕೊಂಡಿರಬೇಕು. ಈಗ ಒಂದು ಸಣ್ಣ ಕಪ್ಪಿಗೆ ತೆಗೆದಿಟ್ಕೊಳತ್ತಾರ ರೀ ಹಸಿ ಖಾರನ. ನೀವು ಈ ರೀತಿ ಹಸಿ ಖಾರ ಮಾಡಿಕೊಂಡು ರೊಟ್ಟಿ ಮತ್ತು ಹಸಿ ಖಾರ ಎಣ್ಣೆ ಹಚ್ಕೊಂಡು ತಿಂದುಬಿಟ್ರಂತೂ ಅದ್ಭುತ ರುಚಿ ಅಂತ ಹೇಳ್ಬೋದು. ಈಗ ನೋಡಿರಿ, ಹಸಿ ಖಾರ ರೆಡಿ ಆಯಿತು. ನೆಕ್ಸ್ಟು ಕುಕ್ಕರ್ 3 ಸೀಟಿ ಹೊಡೆದತ್ರಿ, ಮತ್ತು ಕುಕ್ಕರ್ ಕೂಡ ತಣ್ಣಗಾಗಿತ್ತು. ಪುಂಡಿ ಸೊಪ್ಪು ಕೂಡ ಚೆಂದಾಗೆ ಕುದ್ದತಿ ನೋಡಿರಿ. ಈ ರೀತಿ ಚೆಂದಾಗೆ ಹಣ್ಣಾಗೆ ಕುದ್ದಿರಬೇಕು, ಇಲ್ಲಾಂದ್ರೆ ಪುಂಡಿ ಪಲ್ಯ ಚಲೋ ಆಗಂಗಿಲ್ಲ. ಈಗ ಪುಂಡಿ ಸೊಪ್ಪು ಅಷ್ಟೇ ಸಪ್ರೇಟ್ ಮಾಡ್ಕೋಬೇಕು ರೀ, ನೀರನ್ನು ಪೂರ್ತಿ ಸಪ್ರೇಟ್ ಮಾಡ್ಕೋಬೇಕು. ಬಸಿಬೇಕೆಲ್ಲ ನೀರನ್ನು, ಯಾಕಂದ್ರೆ ಪುಂಡಿ ಸೊಪ್ಪಿನಾಗ ಹುಳಿ ಅಂಶ ಭಾಳ ಇರ್ತೈತ್ರಿ. ಸೊ ಹಾಗಾಗಿ ಬಸ್ಕೋಬೇಕಾಗ್ತತಿ ಎಕ್ಸ್ಟ್ರಾ ನೀರನ್ನು. ಬಸದ್ ಮಾಡ್ಲಿಕ್ಕೆ ತಿನ್ನಕ್ಕಾಗಂಗಿಲ್ಲ ರೀ, ಅಷ್ಟು ಹುಳಿ ಆಗಿಬಿಡ್ತೈತೆ ಪಲ್ಯ. ಸೊ ಈಗ ನೀರು ಮತ್ತು ಪುಂಡಿ ಸೊಪ್ಪನ್ನು ಸಪ್ರೇಟ್ ಮಾಡೈತಿ, ನೀರನ್ನು ಚೆಂದಾಗೆ ಬಸ್ಕೊಂಡಾಗೈತಿ. ನೆಕ್ಸ್ಟು ಈಗ ನೋಡಿರಿ, ಸೊಪ್ಪನ್ನು ಮತ್ತು ಅದ ಕುಕ್ಕರ್ಗೆನೆ ತೆಗೆತತಿ. ಕುಕ್ಕರ್ ಒಳಗಿನ ನೀರೆಲ್ಲ ಖಾಲಿ ಮಾಡಿ ಪುಂಡಿ ಸೊಪ್ಪನ್ನು ಅದ ಕುಕ್ಕರ್ಗೆನೆ ಸೇರಿಸ್ಕೊಳತತಿ. ನಿಮ್ಗೆ ಶೇಂಗಾ ಜಾಸ್ತಿ ಇಷ್ಟಪ್ಪ ಅಂದ್ರೆ ಇನ್ನೂ ಒಂದು ಸ್ವಲ್ಪ ಶೇಂಗಾನ ನೀವು ಸೇರಿಸ್ಕೋಬೋದು. ಈಗ ನೋಡಿರಿ, ಲೈಟಾಗೆ ಮುಗಿಸ್ಕೋಬೇಕು ಪುಂಡಿ ಸೊಪ್ಪನ್ನು. ಚೆಂದಾಗೆ ಕುದ್ದಿರೋದ್ರಿಂದ ನೀವು ಲೈಟಾಗಿ ಪ್ರೆಸ್ ಮಾಡಿದರೆ ಸಾಕು, ಪುಂಡಿ ಸೊಪ್ಪು ಫುಲ್ ಸಾಫ್ಟ್ ಆಗಿಬಿಡ್ತತಿ. ಈ ಥರ ಮುಗಿಸ್ಕೋಬೇಕ್ರಿ. ಆಲ್ರೆಡಿ ಹಸಿಮೆಣ್ಸಿನ್ಕಾಯಿನೂ ಹಾಕಿ ಕುದಿಸಿದೇವಲ್ಲ ರೀ, ಎಲ್ಲ ಫುಲ್ ಸ್ಮ್ಯಾಶ್ ಆಗಬೇಕು ನೋಡಿರಿ. ನಮ್ಮ ಅತ್ತಿ ಎಲ್ಲ ಚೆಂದಾಗೆ ಸ್ಮ್ಯಾಶ್ ಮಾಡ್ಯಾರು. ಈ ರೀತಿ ಚಮಚದಿಂದ ಲೈಟಾಗಿ ಪ್ರೆಸ್ ಮಾಡಿ ಸ್ಮ್ಯಾಶ್ ಮಾಡಿದ್ರೆ ಫುಲ್ ಮೆತ್ತಗಾಗಿಬಿಡ್ತೈತೆ ಪುಂಡಿ ಸೊಪ್ಪು. ಈಗ ಅರ್ಧ ಕಪ್ಪಷ್ಟು ಜೋಳದ ನುಚ್ಚನ್ನು ಪುಂಡಿ ಸೊಪ್ಪಿಗೆ ಸೇರಿಸ್ಕೊಳತ್ತತ್ರಿ.
ನಿಮ್ಮಂತಕ್ಕೆ ಜೋಳದ ನುಚ್ಚಿಲ್ಲಪ್ಪ ಅಂದ್ರೆ ಅರ್ಧ ಕಪ್ಪಷ್ಟು ಚಿರೋಟಿ ರವೆ ಇಲ್ಲ ಅಂದ್ರೆ ಈ ಬಾಂಬೆ ರವೆನ ನೀವು ಸೇರಿಸ್ಕೋಬೋದು ರೀ. ಈಗ ಸ್ವಲ್ಪ ನೀರನ್ನು ಸೇರಿಸ್ಕೋಬೇಕಾಗ್ತದೆ ರೀ. ಕಾಯಿಸ್ಕೊಂಡಿರೋ ನೀರನ್ನು ಪುಂಡಿ ಸೊಪ್ಪಿಗೆ ಸೇರಿಸ್ಕೋಬೇಕು, ಯಾಕಂದ್ರೆ ನುಚ್ಚು ಕುದಿಬೇಕಪ್ಪ ಅಂದ್ರೆ ಕಾಯಿಸ್ಕೊಂಡಿರೋ ಬಿಸಿನೀರನ್ನು ಸೇರಿಸ್ಕೋಬೇಕಾಗ್ತದೆ ರೀ. ಸ್ವಲ್ಪ ಜಾಸ್ತಿನ ಸೇರಿಸ್ಕೋಬೇಕು, ಯಾಕಂದ್ರೆ ನುಚ್ಚು ಚೆನ್ನಾಗಿ ಕುದಿಬೇಕಪ್ಪ ಅಂದ್ರೆ ನೀರು ಬೇಕಾಗ್ತದೆ. ಸೊ ಹಾಗಾಗಿ ಒಂದು ಗ್ಲಾಸಷ್ಟು ಬಿಸಿನೀರನ್ನು ಸೇರಿಸ್ಕೊಂಡತ್ತೆ ರೀ ಕುಕ್ಕರ್ಗೆ. ಈಗ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು ರೀ. ರವೆ ಮತ್ತು ಪುಂಡಿ ಸೊಪ್ಪು ನೀರನ್ನು ಚೆಂದಾಗೆ ಒಂದು ರೌಂಡ್ ಮಿಕ್ಸ್ ಮಾಡಿಕೊಂಡು ಮೀಡಿಯಮ್ ಉರಿ ಒಳಗೆ ಒಂದು 2-3 ನಿಮಿಷ ಈ ಥರ ತಿರುಗಿಸ್ಕೋತ ಚೆಂದಾಗೆ ಕುದಿಸ್ಕೋಬೇಕಾಗ್ತದೆ ರೀ. ನೀರು ಕಮ್ಮಿ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಬಿಸಿನೀರು ಹಾಕಿ ನೀವು ಚೆಂದಾಗೆ ಕುದಿಸ್ಕೋಬೋದು. ಭಾಳ ಗಟ್ಟಿ ಆದರೆ ಚಲೋ ಆಗಂಗಿಲ್ಲ ರೀ ಪುಂಡಿ ಪಲ್ಲೆ. ಈಗ ಅರ್ಧ ಚಮಚದಷ್ಟು ಅರಿಶಿನ ಸೇರಿಸ್ಕೊಂಡತ್ತೆ ರೀ. ಪುಂಡಿ ಪಲ್ಲೆ ಸ್ವಲ್ಪ ಮೆತ್ತಗಿದ್ರೆ ಟೇಸ್ಟ್ ರೀ ಜೋಳದ ರೊಟ್ಟಿ ಜೋಡಿ. ಅಗದಿ ಗಟ್ಟಿ ಆದ್ರೂ ಚಲೋ ಆಗಂಗಿಲ್ಲ. ಕುದೀತಾ ಕುದೀತಾ ನೀರಿನ ಅಂಶನೂ ಕಡಿಮೆ ಹಾಕ್ಕೊಂತ ಹೋಗ್ತೈತೆ ನೋಡಿರಿ. ಆವಾಗಲೇ ನೀರು ಎಷ್ಟು ಜಾಸ್ತಿ ಅನ್ಸತ್ತಿತ್ತು ನಿಮ್ಗೆ. ಈಗ ಚೆಂದಾಗೆ ಒಂದು ರೌಂಡ್ ಮಿಕ್ಸ್ ಮಾಡಿ ಒಂದು 3 ನಿಮಿಷ ಮೀಡಿಯಮ್ ಉರಿ ಒಳಗೆ ಚೆಂದಾಗೆ ಕುದಿಸ್ಕೋಬೇಕು ರೀ. ನುಚ್ಚು ಮೆತ್ತಗಾಗಬೇಕು, ಇಲ್ಲಾಂದ್ರೆ ಕಚ್ ಕಚ್ ಅಂತ ತಿನ್ನೋವಾಗ ಚಲೋ ಅನ್ಸಂಗಿಲ್ಲ. ಈಗ 3 ನಿಮಿಷ ಮೀಡಿಯಮ್ ಉರಿ ಒಳಗೆ ಪುಂಡಿ ಪಲ್ಲೆನ ಚೆಂದಾಗೆ ಕುದಿಸ್ಕೊಂಡು ಆಗೈತಿ. ಈಗ ಆಲ್ರೆಡಿ ಹಸಿ ಖಾರ ಮಾಡಿಟ್ಕೊಂಡಿದ್ವಲ್ಲ ರೀ ಅದನ್ನು ಕೂಡ ನಮ್ಮ ಅತ್ತೆ ಸೇರಿಸ್ಕೊಳತ್ತಾರು ಪುಂಡಿ ಪಲ್ಲೆಕ್ಕೆ. ಹಸಿ ಖಾರ ಹಾಕಿದ್ರೆ ಟೇಸ್ಟ್ ರೀ ಪುಂಡಿ ಪಲ್ಲೆ. ಮತ್ತು ಉತ್ತರ ಕರ್ನಾಟಕದಾಗ ಹಸಿ ಖಾರ ಇಲ್ಲ ಅಡುಗೆನ ಇಲ್ಲ ಅಂತ ಹೇಳ್ಬೋದು ರೀ. ಹೆಚ್ಚಾಗಿ ಹಸಿ ಖಾರನ ಬಳಸ್ತಾರೋ. ಆಮೇಲೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳತ್ತತ್ ರೀ. ಹಸಿ ಖಾರಕ್ಕೆ ಆಲ್ರೆಡಿ ಉಪ್ಪನ್ನು ಸೇರಿಸೈತ್ರಿ. ಆದರೂ ಕೂಡ ನಿಮ್ಗೇನಾದರೂ ಉಪ್ಪು ಕಡಿಮೆ ಅನಿಸಿದ್ರೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೋಬೋದು. ಈಗ ಚೆಂದಾಗೆ ಒಂದು ರೌಂಡ್ ಮಿಕ್ಸ್ ಮಾಡ್ಕೋಬೇಕು ರೀ. ಎಲ್ಲ ಮಸಾಲೆ ಹಾಕಿ ಮಾಡಿದೇವಲ್ರಿ ಒಳ್ಳೆ ಘಮ ಬರತ್ತಿತ್ತು ಪುಂಡಿ ಪಲ್ಲೆ. ನೀವು ಆರಾಮಾಗಿ ಇದನ್ನು ವಾರಗಂಟ್ಲೆ ಇಟ್ಕೊಂಡು ತಿನ್ಬೋದು ರೀ. ಒಂದು ಡಬ್ಬಿ ಒಳಗೆ ಹಾಕಿ ಫ್ರಿಜ್ ಒಳಗೆ ಇಟ್ಕೋಬೋದು, ಇಲ್ಲಾಂದ್ರೆ ಗಾಳಿಗೆ ಆರಾಕಿಟ್ರೂ ಏನು ಕೆಡಂಗಿಲ್ಲ ರೀ. ಯಾಕಂದರೆ ಇದರೊಳಗೆ ಹುಳಿ ಅಂಶ ಜಾಸ್ತಿ ಇರೋದ್ರಿಂದ ಪುಂಡಿ ಪಲ್ಲೆ ಬೇಗ ಕೆಡಂಗಿಲ್ಲ. ಈಗ ಫೈನಲಾಗಿ ಒಂದು ದೊಡ್ಡ ಚಮಚದಷ್ಟು ಎಣ್ಣೆ ಸೇರಿಸ್ಕೊಳತ್ತತ್ ರೀ ಪುಂಡಿ ಪಲ್ಲೆಕ್ಕೆ. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ರೆ ಟೇಸ್ಟ್ ರೀ ಪುಂಡಿ ಪಲ್ಲೆ. ಸೊ ಚೆಂದಾಗೆ ಒಂದು ರೌಂಡ್ ಮಿಕ್ಸ್ ಮಾಡಿಬಿಟ್ರೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಪುಂಡಿ ಪಲ್ಲೆ ರೆಡಿ ಆಯ್ತು ನೋಡಿರಿ. ಮಾಡೋಕ್ಕಂತೂ ಭಾಳ ಈಸಿ, ಇಷ್ಟ ನೋಡಿರಿ, ಏನು ಕೆಲಸ ಇಲ್ಲ ಇದ್ರೊಳಗೆ. ವಾರದಾಗ ಒಂದು 2 ಸಾರಿ ಆದರೂ ತಿಂದ್ರೆ ನಮ್ಮ ಆರೋಗ್ಯಕ್ಕಂತೂ ಅಗದಿ ಚಲೋ ರೀ. ಫೈನಲಾಗಿ ನಮ್ಮ ಅತ್ತಿ ಕೈಯಾಗಿನ ಪುಂಡಿ ಪಲ್ಲೆ ರೆಡಿ ಆಯ್ತು ನೋಡಿರಿ. ನೋಡಿದ್ರಲ್ರಿ ಪುಂಡಿ ಪಲ್ಲೆ ಹೆಂಗೆ ಮಾಡೋದತ್ತ, ಜೋಳದ ರೊಟ್ಟಿಯಾಗ ಅಗದಿ ಚಲೋ ರೀ, ಆರೋಗ್ಯಕ್ಕೂ ಚಲೋ. ಹಳೆ ಪದ್ಧತಿ ಪ್ರಕಾರ ನಾವು ಮಾಡಿ ತೋರಿಸ್ಕೊಂಡ್ರಿ, ನೀವು ಮಾಡ್ಕೊ ರೀ. ಮತ್ತು ಹೊಸ ಅಡುಗೆ ಜೋಡಿ ಮತ್ತಷ್ಟು ತಗೊಂಡ್ರಿ, ಅಲ್ಲಿವರೆಗೆ ಶರಣ್ರಿ.